ಚಾರ್ಜ್ ಶೀಟು ಅದು ಎಲ್ಲ ನನಗೆ ಗೊತ್ತಿಲ್ಲ ಆದರೆ ನಾನು ದರ್ಶನ್ ಅಭಿಮಾನಿ ಅವರು ತಪ್ಪು ಮಾಡಿದಾರೋ ತರಿ ಮಾಡಿದಾರೋ ಅದೆಲ್ಲ ದೊಡ್ಡವ್ರಿಷನ್ ಜೋಬಲ್ ನೂರು ರೂಪಾಯಿದ್ರು ನನ್ನ ಸ್ಟಾರ್ ಜೋಬಲ್ ದುಡ್ಡಿದೆ ಬೇಜಾರಾಗಿದೆ ಫಿಲಮ್ ನೋಡಿ ಇದು ಯಾಕೆ ಮಾಡಿದ್ರು ನಮಗೆ ಗೊತ್ತಿಲ್ಲ ಅವರು ಸುತ್ತಲೂ ಇರೋ ಜನ ಯಾವ ಥರ ಇದ್ದಾರೋ ಅವ್ರಿಗೆ ಆ ಥರ ಆಗಿದೆ ದುಡ್ಡಿತ್ತಂತ ಏನೇನೋ ಮಾಡ್ಲಿಕ್ಕೆಲ್ಲ ಹೋಗ್ಬಾರ್ದಿತ್ತು ಹಿಂಕೀಲ್ದೇ ಹೋಗೇ ಆಗಲ್ಲ ಮಾಡಿರ್ತಾರೆ ಯಾಕೆ ಮಾಡ್ಕೊಂಡಯ್ಯಪ್ಪ ಮಾಡಬಾರ್ದಾಗಿತ್ತು ಅವ್ರನ್ನ ಕೇಸ್ನಿಂದ ಆಚೆ ತಂದರೆ ಒಳ್ಳೇದು ಅನ್ಸುತ್ತೆ ತಪ್ಪು ಮಾಡಿದ ಮೇಲೆ ತಿದ್ಕೊಳ್ಳೋಕೆ ಒಂದು ಅವಕಾಶ ಕೊಡಬೇಕಲ್ವಾ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಚಾರ್ಜ್ ಶೀಟು ಅದು ಎಲ್ಲ ನನಗೆ ಗೊತ್ತಿಲ್ಲ ಆದರೆ ನಾನು ದರ್ಶನ್ ಅಭಿಮಾನಿ ಇಷ್ಟ ಇದ್ದಾಗ ಫಿಲಮ್ ನೋಡ್ತೀನಿ ನನ್ನರೋ ಜೋಬಲ್ಲಿ ದುಡ್ಡಿದ್ದಾಗ ನಾನು ದರ್ಶನ್ ಫಿಲಮ್ ನೋಡ್ತೀನಿ ಅಷ್ಟೇ ಅದಕ್ಕೂ ನನಗೂ ಸಂಬಂಧ ಇಲ್ಲ ಒಂದು ಪಬ್ಲಿಕ್ ಅಷ್ಟೇ ಇಷ್ಟ ಇದ್ದಾಗ ನೋಡ್ತೀನಿ ನನ್ನ ಜೋಬಲ್ಲಿ ದುಡ್ಡಿದ್ದರೆ ನಾನು ಸ್ಟಾರು ಇಷ್ಟೇ ನನ್ನ ಅಭಿಮಾನ ಅವರು ತಪ್ಪು ಮಾಡಿದಾರೋ ತರಿ ಮಾಡಿದಾರೋ ಅದೆಲ್ಲ ದೊಡ್ಡವರು ಇಚ್ಛೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಇದು ನನ್ನ ಅಭಿಪ್ರಾಯ ಓಕೆನಾ ನನಗೆ ಅದಕ್ಕೂ ಸಂಬಂಧನೇ ಇಲ್ಲ ನಾನು ಪಬ್ಲಿಕ್ ಅದೇ ಆಗಿ ನೋಡಿದಾಗ ಏನನ್ಸುತ್ತೆ ಅಂತ ನೀವು ಏನೇ ಕೇಳಿ ಏನೇ ಮಾಡಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ಯಾಕಂದರೆ ನಾವು ಪಬ್ಲಿಕ್ ಸರ್ವೆಂಟು ಎಲ್ಲ ರೀತಿಯೂ ಆಗುತ್ತೆ ಏನಾಗಿದೆಯೋ ಅದೆಲ್ಲ ನಮ್ಗೆ ಗೊತ್ತಿಲ್ಲ ನಾನು ಹೇಳೋದು ಇಷ್ಟೇ ನನ್ನ ಜೋಬಲ್ ನೂರು ರೂಪಾಯಿ ನನ್ನ ಸ್ಟಾರ್ ಜೋಬಲ್ ದುಡ್ಡಿದೆ ಬೇಜಾರಾಗಿದೆ ಫಿಲಮ್ ನೋಡ್ತೀನಿ ಆದರೆ ನಾನು ದರ್ಶನ್ಗೆ ಅಭಿಮಾನಿ ಯಾವಾಗಲೂ ಒಂದು ಸಲ ಅವಾಗ ನೋಡ್ಬೋದು ಬೇಜಾರಾದಾಗ ಜಾಸ್ತಿ ಫಿಲಮ್ಸಲ್ಲಿ ನೋಡ್ರಲ್ಲಿ ಶಿವಣ್ಣನ ಬಿಟ್ಟರೆ ನೆಕ್ಸ್ಟ್ ದರ್ಶನೇ ನೋಡಿರೋದು ಅಷ್ಟು ಬಿಟ್ರೆ ಬೇರೆ ಏನೂ ನನಗೆ ಗೊತ್ತಿಲ್ಲ ಪರ್ಸ್ನಲ್ ಲೈಫ್ ನನಗೆ ಬೇಡ ಪ್ರಕರಣದ ಬಗ್ಗೆ ಪಬ್ಲಿಕ್ ನನಗೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಲ್ಲ ಪಬ್ಲಿಕ್ ಸರ್ವೆಂಟಾಗಿ ನಾನು ಒಬ್ಬ ಡ್ರೈವರ್ ಆಗಿ ಆಟೋ ಡ್ರೈವರ್ ಆಗಿ ಪಬ್ಲಿಕ್ ಸರ್ವೆಂಟ್ ಆಗಿದ್ರೆ ನನಗದು ಬೇಡ ನನಗೆ ದರ್ಶನ್ ಇಷ್ಟ ಆಗಿದೆ ಇಷ್ಟ ಇಲ್ಲ ನನಗೇನಂದ್ರೆ ದರ್ಶನ್ ಒಳ್ಳೆ ವ್ಯಕ್ತಿ ಅಂದ್ರೆ ನನಗೆ ಫಿಲಮಲ್ಲಿ ಒಳ್ಳೆ ವ್ಯಕ್ತಿ ಅವ್ರ ಪರ್ಸ್ನಲ್ ಲೈಫ್ ನನಗೆ ಬೇಡ ಅವರ ಇಷ್ಟೇ ಅದು ಏನಾರು ಮಾಡ್ಕೋಬೋದು ನೋ ಟೆನ್ಷನ್ ಪ್ರಪಂಚದಲ್ಲಿ ಏನೇನೋ ನಡೀತಿದೆ ಅದಕ್ಕೂ ನನಗೆ ಸಂಬಂಧ ಇಲ್ಲ ನಂದೇನಿದೆ ನಾನು ನೋಡ್ತೀನಿ ನೋಡಿದ್ರೆ ನೂರು ರೂಪಾಯಿದ ನಾನು ಫಿಲಮ್ ನೋಡ್ತೀನಿ ಇಲ್ಲ ಅಂದರೆ ನಾನು ಸೈಲೆಂಟ್ ಆಗಿರ್ತೀನಿ ಇಷ್ಟೇ ನನ್ನ ಲೈಫ್ ಆ್ಯಕ್ಚುಲಿ ಅವರು ತುಂಬ ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ದಾರೆ ಈ ಪ್ರಾಣಿಗಳದ್ದು ಈ ಜನಗಳಿಗೆ ಹೆಲ್ಪಿಂಗು ಎಲ್ಲ ಇದೆ ಇದು ಯಾಕೆ ಮಾಡಿದ್ರು ನಮಗೆ ಗೊತ್ತಿಲ್ಲ ಪ್ರತಿದಿನ ಟಿ ವಿ ಆನ್ ಮಾಡಿದ್ರೆ ಇದೇ ಬರ್ತದೆ ಇದರಿಂದ ಏನಾಗುತ್ತೆ ನಮ್ಮವ್ರು ಹಾಗೆ ಹೀಗೆ ಅನ್ನೋದು ಒಂದು ಕೆಟ್ಟ ಅಭಿಪ್ರಾಯ ಹೋಗುತ್ತೆ ಏನೋ ನಮಗೆ ಗೊತ್ತಿರೋ ಪ್ರಕಾರ ಅವ್ರದ್ದು ಒಂದು ಬ್ಯಾಡ್ ಟೈಮ್ ಅಷ್ಟೇ ಆದರೆ ನಮಗೆ ಗೊತ್ತಿರೋ ಪ್ರಕಾರ ದರ್ಶನ್ ಅವರು ಒಳ್ಳೆಯ ಮನುಷ್ಯನೇ ಅವರು ಸುತ್ತಲೂ ಇರೋ ಜನ ಯಾವ ಥರ ಇದ್ದಾರೋ ಅವ್ರಿಗೆ ಆ ಥರ ಆಗಿದೆ ನಿಜವಾಗ್ಲೂ ಹೇಳಬೇಕಂದ್ರೆ ಒಂದು ಬ್ಯಾಡ್ ಟೈಮ್ ಅಷ್ಟೆ ಇಷ್ಟು ಹೇಳ್ಬೋದು ಅಷ್ಟೇ ಅದೇ ಕೊಲೆ ಮಾಡೋದು ತಪ್ಪಲ್ಲ ಹೇಳಿದೆ ಹ್ಞೂ ಅವ್ನು ಮಾಡಿದ್ದು ತಪ್ಪೇ ಇವ್ರದ್ದು ಸ್ವಲ್ಪ ತಪ್ಪೇ ಹೇಳ್ದು ಹ್ಞೂ ಶಿಕ್ಷೆ ಆ ಥರ ಎಲ್ಲ ತ ಇದು ಮಾಡೋರಿಗೆ ಈಗ ಶಿಕ್ಷೆ ಆಗಲೇಬೇಕು ಕೊಲೆ ಮಾಡಬಾರ್ದಿರೋದು ಶಿಕ್ಷೆ ಆಗಲೇ ಬೇಕು ದುಡ್ಡಿತ್ತಂತ ಏನೇನೋ ಮಾಡಲಿಕ್ಕೆಲ್ಲ ಹೋಗಬಾರ್ದಿತ್ತು ಅದು ದುಡ್ಡಿನ ದರ್ಪದಲ್ಲಿ ಏನೇನೋ ಮಾಡೋಕೋದ್ರೆ ಇದೇ ಸಮಸ್ಯೆ ಮಾಡಬಾರ್ದು ಯಾರಾದ್ರೂ ಊರಲ್ಲ ಮತ್ತೊಬ್ಬರೂ ಅಷ್ಟೇ ದುಡ್ಡಿತ್ತಂತ ಏನೇನೋ ಮಾಡೋಕೋದ್ರೂ ಇದೇ ಆಗೋದಿಲ್ಲ ಅದನ್ನು ಅಲ್ಲ ಆಗಿಲ್ಲದೆ ಇದ್ರೆ ಬೆಂಕಿ ಇಲ್ಲದೆ ಹೊಗೆ ಆಗೋಲ್ಲ ಮಾಡಿರ್ತಾರೆ ಅನ್ಸುತ್ತೆ ಅನಿಸುತ್ತೆ ಯಾಕೆಂದರೆ ಅದು ಮಾಡಿಲ್ಲ ಅಂದರೆ ಇಷ್ಟೊಂದು ದಾರಿ ಹೈ ಪಿಚ್ಗೆ ಹೋಗೋ ಆಗಿದೆ ಅಂತ ಎಲ್ಲ ಅನಿಸಿರ್ಲಿಲ್ಲ ಖಂಡಿತ ಅನಿಸಿರ್ಲಿಲ್ಲ ಬಟ್ ಅದು ನಮ್ಮ ನಮಗೆ ಎಷ್ಟೋ ಜನಕ್ಕೆ ಸುಮ್ಮನೆ ಬೇಜಾರಾಗುತ್ತೆ ಈ ಥರ ಆಯ್ತಲ್ಲಪ್ಪ ದರ್ಶನಿಗೆ ಅಂತ ಸ್ವಲ್ಪ ಇದಾಗುತ್ತೆ ಬಟ್ ಕೆಲವು ಸಾರಿ ಯಾಕೆ ಮಾಡ್ಕಂಡಯ್ಯಪ್ಪ ಮಾಡಬಾರ್ದಾಗಿತ್ತು ಖಂಡಿತ ಮಾಡಬಾರ್ದಾಯಿತು ಆತನ ಒಡಿಬಾರ್ದಾಯಿತು ಸಾಯಿಸ್ಬಾರ್ದಾಯ್ತು ಅನ್ನಿಸ್ತದೆ ಭಾಳ ಅನ್ಯಾಯ ಅಲ್ಲ ಮಾ ಕೊಲೆ ಮಾಡಬಾರ್ದಿತ್ತು ಅವ್ರನ್ನ ಏನೋ ಸ ಮಾತಾಡಿ ಒಂದು ಇದು ಹೇಳ್ಬೇಕಾಯ್ತು ಅವ್ರಿಗೆ ಬುದ್ಧಿ ಹೇಳ್ಬಿಟ್ಟು ಬಿಟ್ಟುಬಿಡ್ಬೇಕಾಯ್ತು ಕೊಲೆ ಮಾಡಬಾರ್ದಿತ್ತು ಕೊಲೆ ಆಗಬಾರ್ದಿತ್ತು ಅದು ಅನ್ಯಾಯ ಕೊಲೆ ಆಗಿದ್ದು ಮಾಡಬಾರ್ದಿತ್ತು ಮಾಡಿದ್ದಾರೆ ಆದರೆ ಅದನ್ನು ಕರೆದುಬಿಟ್ಟು ಮಾತಾಡಿ ಇದು ಮಾಡಬಾರ್ದಿತ್ತು ಹಾಂ ಆಗಿಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಆದರೂ ಆಗಿದ್ದು ಹೋಗಿರೋರೇನು ಬರೋಲ್ಲ ಅವ್ರನ್ನ ಕೇಸ್ನಿಂದ ಆಚೆತಂದರೆ ಒಳ್ಳೇದು ಅನಿಸರು ಹ್ಞೂ ಆಗಬಾರ್ದು ಹಾಂ ಆಗಬಾರ್ದು ಏನು ಮಾಡೋಕ್ಕಾಗಲ್ಲ ಯಾಕೆಂದರೆ ಈಗ ಮಾಡಾಯಿತು ತಪ್ಪು ಮಾಡಿದ್ಮೇಲೆ ಒಂದು ಅವಕಾಶ ಕೊಡಬೇಕಲ್ವಾ ತಪ್ಪು ಮಾಡ ಸಹಜ ತಪ್ಪು ಮಾಡೋದು ಎಲ್ಲರೂ ಸಹಜ ಅಲ್ವಾ ಅದರಿಂದ ಅದು ಒಂದು ತಿದ್ಕೊಳ್ಳೋಕೆ ಒಂದು ಅವಕಾಶ ಕೊಡಬೇಕು ನಾಳೆ ಮುಂದೆ ಅವ್ರು ಏನು ಮಾಡ್ತಾರೆ ಏನು ಆ ಥರ ಮಾಡೋಕ್ಕೆ ಹೋಗಲ್ಲ ಅಂತ ಹೇಳಿ ಹಾಂ ರಿಲೀಜ್ ಅಂತಲ್ಲ ಇದೆ ಏನಿದೆ ಅದು ಕೇಸ್ ಮಾಮೂಲು ಅವರು ಫಾರ್ಮಾಲಿಟೀಸ್ ಏನಿದೆ ಅದು ಮಾಡಲೇಬೇಕು ಅದನ್ನ ಮಾಡಬೇಡ ಅಂತ ನಾವು ಹೇಳೋಕ್ಕಾಗಲ್ಲ ಮಾಡಲೇಬೇಕು ಕಾನೂನು ಏನಿದೆ ಕಾನೂನು ಮೀರಿ ನಾವೇನು ಮಾಡೋಕ್ಕಾಗಲ್ಲ ಏನಿದೆ ಅದು ಮಾಡಲೇಬೇಕು ಈಗ ಏನು ಕ್ರೂರವಾಗಿ ಕೊಲೆ ಮಾಡಿದ್ದಾರೆ ಹಾಂ ಅದ್ರ ಬಗ್ಗೆ ಅದರಲ್ಲಿ ಈಗ ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೆ ನೋಡಬೇಕಲ್ವ ಯಾಕಂದರೆ ಈಗ ಸಾಕ್ಷಿ ಏನಿದೆ ಇವರು ಏನು ಮಾಡಿದ್ದಾರೆ ಅಂತ ಈಗ ಎಲ್ಲ ಪ್ರೂಫ್ ಇದೆ ಆದರೂ ಶಿಕ್ಷೆ ಆದರೆ ಅನುಭವಿಸ್ಲೇಬೇಕಾಗುತ್ತೆ ತಕ್ಷಣ ಇವರು ಅಪೋಸಿಟೇ ಬಂದಿದೆ ಎಲ್ಲ ಹಾಂ ಅಲ್ಲಲ್ಲ ಆಪೊಸಿಟೇ ಬಂದಿದೆ ಶಿಕ್ಷೆ ಅನುಭವಿಸ್ತಾ ಅನುಭವಿಸ್ಲೇಬೇಕಾಗುತ್ತೆ ಕಾನೂನಿಗೆ ಮೀರಿ ನಾವು ಯಾರೂ ಮುಂದೆ ಹೋಗಬೇಕಾಗುತ್ತೆ ಹ್ಞೂ ಇನ್ನಿವಿ ನೀವು ಎಕ್ಸ್ಪೆಕ್ಟ್ ಮಾಡಿದ ದರ್ಶನ ಅವರು ಈ ಕೆಲಸ ಮಾಡ್ತಾರೆ ಆನಾ ಎಕ್ಸ್ಪೆಕ್ಟ್ ಮಾಡಿಲ್ಲ ಯಾಕಂದರೆ ನಾವು ಹತ್ರದಿಂದ ನೋಡಿರೋದ್ರಿಂದ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಅದು ಬೇರೆಯವ್ರು ಮಾಡಿದ್ರ ಇವ್ರು ಮಾಡಿದ್ರ ಅಂತ ಗೊತ್ತಿಲ್ಲ ನಮಗೆ ಹತ್ರದಿಂದ ನೋಡಿರೋದ್ರಿಂದ ಅವ್ರು ಆ ಥರ ಮಾಡಿಲ್ಲ ಅಂತ ನಾವು ಈಗ ಮಾಡಿದ್ದಾರೆ ಏನು ಮಾಡೋಕ್ಕಾಗಲ್ಲ ಸರ್ ಈಗ ಕಾನೂನು ಪ್ರಕಾರವಾಗ ತಲೆ ಬಗ್ಗಿಸಲೇಬೇಕು ಕಾನೂನು ಪ್ರಕಾರ ಅವ್ರು ಏನು ಶಿಕ್ಷೆ ಕೊಡ್ತಾರೆ ಅದು ಅನುಭವಿಸ್ಲೇಬೇಕು